ಹಾಯ್ ಹಲೋ, ವೆಲ್ಕಮ್ ಟು ಲೇಕ್ ವ್ಯೂ ಫಿಲ್ಮ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮತ್ತೊಂದು ಫುಡ್ ಬ್ಲಾಗ್ ಮುಖಾಂತರ ನಿಮ್ಮೊಂದಿಗೆ ಬರ್ತಾ ಇದ್ದೀವಿ. ಇವತ್ತು ನಾವು ಪೋರ್ಕ್ ಕರಿ ಮಾಡೋದಂತ. ಸೊ ನಿಮ್ಗೆ ಗೊತ್ತಿರ್ಬೋದು ಮಡಿಕೇರಿ ಕಡೆ ಪೋರ್ಕ್ ಅಂದರೆ ಫೇಮಸ್, ಪೋರ್ಕ್ ಕರಿ ಅಂದರೆ ಫೇಮಸ್ಸು. ಸೊ ನಾವು ನಮ್ಮದೇ ಆದ ರೆಸಿಪಿಯಲ್ಲಿ ಪೋರ್ಕ್ ಕರಿ ಹೇಗೆ ಮಾಡೋದಂತ ಹೇಳಿ ಹೆಚ್ಚಿನವ್ರು, ಜಾಸ್ತಿ ಜನ ಪೋರ್ಕು ತಿಂತಾರೆ, ಕೆಲವರಿಗೆ ಪೋರ್ಕ್ ಇಷ್ಟ ಇದೆ ಆದರೆ ಮಾಡೋಕ್ಕೆ ಹೇಗೆ ಅಂತ ಗೊತ್ತಾಗ್ತಿಲ್ಲ. ಸೊ ಅದಕ್ಕೋಸ್ಕರ ನಾವೊಂದು ಈ ವಿಡಿಯೋವನ್ನು ಮಾಡ್ತಿದ್ದೀವಿ. ಸೊ ಸಿಂಪಲ್ ಆಗಿದೆ, ಬ್ಯಾಚುಲರ್ಸಿಗೆ ಜಾಸ್ತಿಯಾಗಿ ಬ್ಯಾಚುಲರ್ಸ್ಗೆ ಇದು ಹೆಲ್ಪ್ ಆಗುತ್ತೆ. ಯಾಕಂದರೆ ಮಿನಿಮಮ್ ಐಟಮಲ್ಲಿ ಪೋರ್ಕ್ ಕರಿಯನ್ನು ಒಂದು ಈಸಿ ಮೆಥಡಲ್ಲಿ ಹೇಗೆ ಮಾಡೋದು ಅಂತೇಳಿ ನಾವಿಲ್ಲಿ ತೋರಿಸ್ಲಿಕ್ಕಿದ್ದೀವಿ. ನೋಡೋಣ ಯಾವ ರೀತಿ ಅದನ್ನು ಮಾಡೋದು ಮತ್ತು ಅದಕ್ಕೆ ಏನೆಲ್ಲ ಐಟಮ್ಸ್ ಯೂಸ್ ಮಾಡ್ತಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಕೊನೆವರೆಗೆ ನೋಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಬನ್ನಿ ನೋಡೋಣ. ಪೋರ್ಕ್ ಕರಿ ಮಾಡಲಿಕ್ಕೆ ಬೇಕಾಗುವಂತಹ ಐಟಮ್ಸ್ಗಳು: ಉಪ್ಪು, ಬ್ಲ್ಯಾಕ್ ಪೆಪ್ಪರ್ ಪೌಡರ್, ಜಿಂಜರ್, ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಇದು ಗಾರ್ಲಿಕ್ ಅಂದರೆ ಬೆಳ್ಳುಳ್ಳಿ. ನಾವು 1 kg ಪೋರ್ಕ್ ತಗೊಂಡಿದ್ದೀವಿ. ಆನಿಯನ್ಸ್ ಕಟ್ ಮಾಡಿದ್ವಿ, 3 onions ಅನ್ನು ಕಟ್ ಮಾಡಿಟ್ಟಿದ್ದೀವಿ. ಹಾಗೂ ಇಲ್ಲಿ ಸ್ವಲ್ಪ ಅರಿಶಿನ ಇದೆ, ಕೊರಿಯಾಂಡರ್ ಲೀವ್ಸ್ ಅಂದರೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಟ್ಕೊಂಡಿದ್ದೀವಿ, 1 lemon ಇದೆ, ಹಾಗೂ ಇಲ್ಲಿ ಸ್ವಲ್ಪ ನೀರಿದೆ. ಇಲ್ಲಿ ನಾವಿದು ಸವಿತಾ ಪೌಡರ್ ಅಂತ ಕರಿತೀವಿ. ಆಕ್ಚುಲಿ ಇದರಲ್ಲಿ ನಾವು ಹೋಮ್ ಮೇಡ್ ಮಾಡಿರುವಂಥದ್ದು. ಇದಕ್ಕೆ ನಾವು ಕೊರಿಯಾಂಡರ್ ಇರ್ಬೋದು ಅಥವಾ ಬ್ಲ್ಯಾಕ್ ಪೆಪ್ಪರ್ ಇರ್ಬೋದು, ಮತ್ತು ರೆಡ್ ಚಿಲ್ಲಿ, ಸೊ ಮತ್ತು ಚಕ್ಕೆ, ಲವಂಗ, ಸೊ ಎಲ್ಲ ಐಟಮ್ಗಳನ್ನು ಹುರಿದು ಬಿಟ್ಟು ಪೌಡರ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಈಗ ನಾವು ಪೋರ್ಕ್ ಕರಿಯನ್ನು ಮಾಡೋಣ. ಮೊದಲಿಗೆ ಪೋರ್ಕನ್ನು ಆ್ಯಡ್ ಮಾಡ್ತಾ ಇದ್ದೀವಿ. 1 kg ಪೋರ್ಕ್ ಇದೆ ಇದರಲ್ಲಿ. ಇದಕ್ಕೆ ಆನಿಯನ್ ಆ್ಯಡ್ ಮಾಡಬೇಕು. ಇದು ತುಂಬ ಸಿಂಪಲ್, ಬ್ಯಾಚುಲರ್ಸಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಜಾಸ್ತಿ ಐಟಮ್ ಏನು ಬೇಕಾಗಿಲ್ಲ. ಇವಾಗ ನಾವು ಬೆಳ್ಳುಳ್ಳಿ ಅಂದರೆ ಗಾರ್ಲಿಕ್ ಹಾಕ್ತಾ ಇದ್ದೀವಿ. ನಂತರ ಜಿಂಜರ್, ಕಟ್ ಮಾಡ್ಕೊಂಡಿರೋ ಜಿಂಜರ್ ಅನ್ನು ಆ್ಯಡ್ ಮಾಡ್ತಾ ಇದ್ದೀವಿ. ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಅನ್ನು ಹಾಕ್ತಾ ಇದ್ದೀವಿ. ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್. ರುಚಿಗೆ ತಕ್ಕಷ್ಟು ಸಾಲ್ಟ್ ಅನ್ನ ಮೊದಲಿಗೆ ಆ್ಯಡ್ ಮಾಡ್ಕೋಬೇಕು. ಹಾಫ್ ಸ್ಪೂನ್ ಅಷ್ಟು ಟರ್ಮರಿಕ್ ಪೌಡರ್, ಅರಿಶಿನ ಪೌಡರ್ ಹಾಕಬೇಕು. ಅದಾದ ನಂತರ ಲೆಮನ್ ಅನ್ನ ಹಾಕಬೇಕಾಗುತ್ತೆ. ಇದರಲ್ಲಿ ಈ ಸೀಡ್ಸ್ ಇದ್ರೆ ತೆಗೆದು ಬಿಡಬೇಕು, ಯಾಕಂದ್ರೆ ಇಲ್ಲಾಂದ್ರೆ ಅದಕ್ಕೆ ಸ್ವಲ್ಪ ಕಹಿ ಆಗುತ್ತೆ. ಒಂದು ಲೆಮನ್ ಸಾಕಾಗುತ್ತೆ, ನಾವು 1 kg 1 lemon ಹಾಕ್ತಾ ಇದ್ದೀವಿ. ಇದನ್ನು ಚೆನ್ನಾಗಿ ಈ ರೀತಿ ಕಲಿಸ್ಬೇಕಾಗುತ್ತೆ. ಆ್ಯಕ್ಚುಲಿ ಈ ರೆಸಿಪಿ ತುಂಬಾ ಚೆನ್ನಾಗಿದೆ, ಈಸಿ ಮೆಥಡಲ್ಲಿ ನೀವು ಮಾಡ್ಬೋದು, ಕ್ವಿಕ್ ಆಗಿ ಮಾಡ್ಬೋದು. ಓಕೆ, ಇದನ್ನ ಕಲಿಸ್ಬಿಟ್ಟಿದ್ದೀವಿ. ಇವಾಗ ಸ್ವಲ್ಪ ಈ ರೆಡ್ ಚಿಲ್ಲಿ ಮತ್ತು ಕೋರಿಯಾಂಡರ್, ಕ್ಯುಮಿನ್, ಅದೇ ರೀತಿ ಚಕ್ಕೆ, ಲವಂಗ, ಸೊ ಇವೆಲ್ಲನೂ ಕೂಡ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ, ಅದನ್ನು ಆ್ಯಡ್ ಮಾಡ್ತಿದ್ದೀವಿ. ಇದು ಹೇಗಂದರೆ ಒಂದೇ ಸರ್ತಿ ಹಾಕುವಂಥದ್ದಲ್ಲ, ಸ್ವಲ್ಪ 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 ಹಾಕ್ತಾ ಇರಬೇಕಾಗತ್ತೆ. ಇದನ್ನ ಚೆನ್ನಾಗಿ ರೀತಿ ಕಲಿಸ್ಬೇಕು. ಬೇರೆ ಎಲ್ಲ ಕರಿಗಳನ್ನ ನಾವು ಫಸ್ಟಿಗೆ ನೀರು ಹಾಕುವಂಥದ್ದು ಅಥವಾ ಅದಕ್ಕೆ ಈ ಮಸಾಲೆ ಎಲ್ಲ ಅರ್ಧ ಹಾಕಬೇಕಾಗುತ್ತೆ, ಬಟ್ ಇದಕ್ಕೆ ಆ ಥರ ಪ್ರೊಸೀಜರ್ ಇಲ್ಲ. ಸೊ ಅದನ್ನು ಆ ರೀತಿ ಕಲಸಿ ಆದ ನಂತರ ಸ್ವಲ್ಪನೇ ಸ್ವಲ್ಪ ವಾಟರನ್ನು ಹಾಕಬೇಕಾಗುತ್ತೆ. ಸೊ ಇದಿಷ್ಟಾದಮೇಲೆ ಇದನ್ನು ಗ್ಯಾಸ್ ಮೇಲೆ ಇಡಬೇಕಾಗುತ್ತೆ. ಈಗ ನಾವು ಗ್ಯಾಸ್ ಆನ್ ಮಾಡ್ತಿದ್ದೀವಿ. ಮಿಕ್ಸ್ ಮಾಡಿದಂಥ ಪೋರ್ಕನ್ನು ಗ್ಯಾಸ್ ಮೇಲೆ ಇಡ್ತಾ ಇದ್ದೀವಿ.
ಮುಚ್ಚಿ ಇಡಬೇಕು. ಸ್ವಲ್ಪ ಲೋ ಫ್ಲೇಮಲ್ಲಿ ಇಡಬೇಕು. ಇದು ಹೇಗಂತ ಹೇಳಿದ್ರೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಡಬೇಕಾಗತ್ತೆ. ನಾವು ಫಸ್ಟಿಗೆ ಇಟ್ಟಾದ ನಂತರ ಸ್ವಲ್ಪ ಸ್ವಲ್ಪನೆ ಈ ಮಸಾಲ ಪೌಡರ್ ಅನ್ನ ಆ್ಯಡ್ ಮಾಡಬೇಕು, ಪ್ಲಸ್ ವಾಟರ್ ಅನ್ನ ಆ್ಯಡ್ ಮಾಡಬೇಕಾಗತ್ತೆ. 10 ನಿಮಿಷ ಬಿಟ್ಟು ನಾವು ಇದನ್ನ ಓಪನ್ ಮಾಡಬೇಕು. ಓಪನ್ ಮಾಡಿದ ತಕ್ಷಣ ತುಂಬಾ ಒಳ್ಳೆ ಫ್ಲೇವರ್ ಇದೆ. ಮತ್ತೆ ಪುನಃ ನಾವು 2 ಸ್ಪೂನಷ್ಟು ಈ ಖಾರದ ಪುಡಿನ ಹಾಕಬೇಕು. ಅಂದ್ರೆ ನಾನು ಅವಾಗಲೇ ಹೇಳಿದ್ದೀನಿ ಮಸಾಲೆ ಪುಡಿ ಮಾಡಿಟ್ಕೊಂಡಿದ್ದೀನಿ ಅಂತ, ಅದನ್ನು ಹಾಕ್ತಾ ಇದ್ದೀನಿ. ಸೊ ಅದಾದಮೇಲೆ ಅದಕ್ಕೆ ಸ್ವಲ್ಪ ವಾಟರ್ ಆ್ಯಡ್ ಮಾಡಬೇಕು. ಅದನ್ನು ಚೆನ್ನಾಗಿ ಈ ರೀತಿ ಕಲಿಸ್ಬೇಕಾಗತ್ತೆ. ಈ ಪ್ರೊಸೀಜರ್ ಏನಂತ ಹೇಳಿದ್ರೆ, ಸೊ ಅಗೈನ್ ನಾವು 10 ಮಿನಿಟ್ಸ್ ಬಿಟ್ಟು ಮತ್ತೆ ಸ್ವಲ್ಪ 2 ಸ್ಪೂನಷ್ಟು ಮಸಾಲ ಪೌಡರ್ ಆ್ಯಡ್ ಮಾಡಬೇಕಾಗತ್ತೆ. ನಾವು 10 ಮಿನಿಟ್ಸ್ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ಮತ್ತೆ ಬೇಯಿಸ್ಬೇಕು. ಪುನೀತೆ ಇದೆ ಪೋರ್ಕ್ ದಾಯ ಮೇದಿನ ಪುಮೂಲಿತೆ ಇತ್ತ ದಾಯ ಬಂಡ ಮಟನ್ ಇಲ್ಲ ಕಾಸ್ಟ್ಲಿ ಚಿಕನ್ ರಿಂದ ಈಟ್ ಅಪ್ನದೆ ರೈತನ ಐಕೊಂದು ಪೋರ್ಕ್ ಅಂಡ ಸಂಪುಲ ಪೋರ್ಕ್ ಅಂಡ ಜೀವಗ್ಲಡ್ಡೆ ಜೀವಗ್ಲಡ್ಡೆ ಐಕೊಂದು ತಿನ್ಕಾಂದ ಅದನ್ ಬರ ರೈತನ ಎಂಗ್ಲ ಮೇನ್ ನಾತ ಪೋರ್ಕ್ ದ ಕೈ ಮೇರೆ ಕೃಷ್ಣಲ್ಲ ಯಾರು ಪೌಡರ್ ಬತಮ ಇದೆ ಎಂದು ಅಲ್ಪ ಒಲ್ತು ಮೇ ಬಪತ್ ಪುಡಿ ಮೂಲತೆ ಬಿಟಿಎಂ ಅಲ್ಪ ಸವಿತ ಪೌಡರ್ ಮೂರು ಉಂಟು ಓಲ ಓಂಡಿಯಾ ಓಂಡು ಅಲ್ಲ ಒಂದೇ ಸವಿತ ಪೌಡ್ರು ಊರ್ದಾಗ ನೆಂದು ಬಂಟ್ವಾಳದ ಮಸ್ತ್ ಎಡ್ಡೆ ಫ್ಲೇವರ್ ಉಂಡು ಆಯ್ತಾ ಅರೋಮಾಲ ಮಸ್ತ್ ಎಡ್ಡೆ ಉಂಡು ನಿಕ್ಲ ಇಂಚಿನ ಪುಡಿ ಇಲ್ಲ ರೆಡಿ ಮಲ್ತನಲ್ಲ ಮಲ್ಲೇಜ್ ಅಟ್ ಲೀಸ್ಟ್ ಒಂಜಿ ರೆಡ್ ಸ್ಪೂನ್ ಅಥವಾ ಒಂಜಿ 3 ಸ್ಪೂನ್ ಅಣ್ಣಲ್ಲ ಸವಿತ ಬಫತ್ ಪೌಡರ್ ನಿಕ್ ಪಾಡ್ಲೆ ಮಸ್ತ್ ಟೇಸ್ಟ್ ಆಪುಂಡು. ಪೋರ್ಕ್ ಪಾಡೋಡಿ ಅದು ನಂಗೆ ಸಿಂಪಲ್ ಅದು ಮಲ್ಪೇರ ಆಪ್ನದ ನೀನು ಇದೆ ನಂಗೆ ಫ್ರೈ ಮಲ್ತದು ಪೊಡಿ ಮಲ್ಪೇರೆ ಪೂರ ಬಂಗಾ ಏನಾಯ್ತು ಡೈರೆಕ್ಟ್ ಪೋಲೆ ಬಾಫತ್ ಪೊಡಿ ಅದೇ ಸವಿತಾ ಪೌಡ್ರ್ ಉಂಟಾತ ಸವಿತಾ ಪೌಡ್ರ್ ಮಂಗಳೂರು ಸ್ಟೋರ್ ಮಾತ್ರ ಇಕ್ಕೋಣ ಬೆಂಗಳೂರು ಸ್ಟೋರಿ ಬಂದ್ಬಿಟ್ಟಿದೆ ಪೂರ ಬೆಂಗಳೂರು ಇತ್ತಿರ್ತಾವಲ್ಲ ಬೆಂಗಳೂರು ನಂಗೆ ಕುಡ್ಲಾ ಸ್ಟೋರ್ ಪೋಂಡ ತಿಕ್ಕೊಂಡು ಮಂಗಳೂರು ಸ್ಟೋರ್ ಅಲ್ಲಿ ಬಾಫತ್ ಪೌಡರ್ ಸಿಗುತ್ತೆ ನೀವು ಹೋಗಿ ಒಮ್ಮೆ ತಗೊಂಡ್ ಬಂದು ಇದಕ್ಕೆ ಟ್ರೈ ಮಾಡಬಹುದು. ಸವಿತಾ ಬಾಫತ್ ಮಂಗಳೂರು ಸ್ಟೋರಿಗೆ ಹೋಗಿ ಸವಿತಾ ಬಾಫತ್ ಪೌಡರ್ ಕೇಳಿ ಕೊಡ್ತಾರೆ. ನಾನೇನೆಲ್ಲ ಮೆಥಡ್ ಹೇಳಿದ ಅದ್ರ ಜೊತೆಗೆ ಇದೆರಡು 3-4 ಸ್ಪೂನ್ ಆ್ಯಡ್ ಮಾಡಿ ತುಂಬಾ ಚೆನ್ನಾಗಿ ಫ್ಲೇವರ್ ಇರುತ್ತೆ, ರುಚಿನೂ ಚೆನ್ನಾಗಿರುತ್ತೆ. 10-15 ನಿಮಿಷ ನಾವು ಇದನ್ನ ಬೇಯಿಸಿದ್ದೀನಿ, ಮತ್ತೆ ಓಪನ್ ಮಾಡ್ತಾ ಇದ್ದೀನಿ. ಮಿನಿಮಮ್ ಅಂದ್ರೆ ಇದಕ್ಕೆ ಸೊ 35-40 ಮಿನಿಟ್ಸ್ ಅಂತೂ ಬೇಕು, ಯಾಕಂದ್ರೆ ಇದು ಸರಿಯಾಗಿ ಬೇಯಬೇಕು, ಅವಾಗಲೇ ಇದ್ರದ್ದು ಟೇಸ್ಟ್ ತುಂಬಾ ಚಂದ ಬರ್ತದೆ. ಇವಾಗ ಮತ್ತೆ ನಾವು ಈ 2 ಸ್ಪೂನ್ ಮಸಾಲ ಪೌಡರ್ ಅನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಟೋಟಲ್ 3-4 ಟೈಮ್ಸ್ ನೀವು ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡಿ ಸ್ವಲ್ಪ ವಾಟರ್ ಆ್ಯಡ್ ಮಾಡಿ ಹಾಗೂ ಟೇಸ್ಟ್ ನೋಡಿಬಿಟ್ಟು ಸ್ವಲ್ಪ ಸಾಲ್ಟ್ ಅನ್ನು ಕೂಡ ಆ್ಯಡ್ ಮಾಡಿ. ಸೊ ಇದು ಲಾಸ್ಟ್ ನಾನು ಆ್ಯಡ್ ಮಾಡಿರುವಂಥದ್ದು. ಟೋಟಲಿ 3 ಟೈಮ್ಸ್ ನಾನು ಈ ಸಾಂಬಾರ್ ಮಸಾಲ ಪೌಡ್ರು ಹಾಗೂ ಸಾಲ್ಟ್ ಹಾಗೂ ವಾಟರ್ ಅನ್ನ ಆ್ಯಡ್ ಮಾಡಿದ್ದೀನಿ. ಇದು ಫೈನಲ್. ನೆಕ್ಸ್ಟ್ ಇದು ಸರಿಯಾಗಿ ಬೇಯುತ್ತೆ, ಒಂದು 10-15 ನಿಮಿಷ ಬೇಯುತ್ತೆ. ಈಗ ನೋಡ್ಬೋದು ನಮ್ಮ ಫೋರ್ಕ್ ರೆಡಿ ಆಗ್ತಾ ಬಂದಿದೆ. ಆಲ್ರೆಡಿ 40-45 ಮಿನಿಟ್ಸ್ ಬೆಂದಿದೆ ಇದು.
ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಬೇಯ್ದಷ್ಟು ಟೇಸ್ಟ್ ಚೆಂದ ಇರುತ್ತೆ ಇದ್ರದ್ದು. ಸೊ ಫೈನಲಿ ಇದರದ್ದು ಕಲರ್ ನೋಡಿ ತುಂಬಾ ರೆಡ್ಡಿಶ್ ಆಗಿದೆ. ಸೊ ನಾವು ಸ್ವಲ್ಪ ಇದಕ್ಕೆ ಸವಿತಾ ಬಫತ್ ಪೌಡರ್ ಆ್ಯಡ್ ಮಾಡಿದ್ದೀನಿ, ಹಾಗಾಗಿ ಇದರ ಫ್ಲೇವರ್ ಇನ್ನೂ ತುಂಬ ಚೆನ್ನಾಗಿ ಬಂದಿದೆ. ಇನ್ನೂ ಯಾರೆಲ್ಲ ಇದನ್ನೆಲ್ಲ ಟ್ರೈ ಮಾಡಿಲ್ಲ ಒಮ್ಮೆ ಪ್ಲೀಸ್ ಟ್ರೈ ಮಾಡಿ, ಯಾಕಂದರೆ ತುಂಬ ಚೆನ್ನಾಗಿದೆ. ನಾನು ಮೊದಲೆಲ್ಲ ತಿಂತಾ ಇರಲಿಲ್ಲ, ಸೊ ಇವಾಗ ನಂಗೆ ತುಂಬ ಇಷ್ಟ ಆಗ್ತಿದೆ ಇದು. ಸೊ ಲಾಸ್ಟಿಗೆ ಈಗ ನಾವು ಇದಕ್ಕೆ ಕೊರಿಯಾಂಡರ್ ಸೊಪ್ಪನ್ನು ಹಾಕ್ತಾ ಇದೆ, ಅಂದರೆ ಕೊತ್ತಂಬರಿ ಸೊಪ್ಪನ್ನು ಫೈನಲಾಗಿ ಆ್ಯಡ್ ಮಾಡಿ ಒಂದ್ಸತಿ ಈ ರೀತಿ ಇದನ್ನ ಚೆನ್ನಾಗಿ ಕಲಸಿ ನೀರ್ ದೋಸೆ ತೊಟ್ಟಿಗೆ ಫೋರ್ಕ್ ಕಾಂಬಿನೇಷನ್ ಮಸ್ತ್ ಸೋಕ್ ಆತಂದ್ ತಿನ್ನಲ್ಲ ಬಾರಿ ಶೋಕ್ ಹಾಕೊಂಡು. ನೋಡಿದ್ರಲ್ಲ ನಾವು ಫೋರ್ಕ್ ಕರಿ ಮಾಡಿದೀವಿ ಇವಾಗ, ತುಂಬಾ ಚೆನ್ನಾಗಿದೆ ಟೇಸ್ಟ್ ಇದ್ರದ್ದು. ಯಾರೆಲ್ಲ ಫೋರ್ಕ್ ತಿಂತೀರಾ ಅಂತವ್ರು ಈ ಒಂದು ಮೆಥಡ್ ಅನ್ನ ಫಾಲೋ ಮಾಡಿ ಮಾಡಿ, ತುಂಬಾ ಚೆನ್ನಾಗಿದೆ ಟೇಸ್ಟು. ಸೊ ಇದರದ್ದು ಕಾಂಬಿನೇಷನ್ ನೀರ್ ದೋಸೆ ಅಂತ ಹೇಳ್ತೀವಿ ನಾವು ಮಂಗಳೂರು ಉಡುಪಿ ಆ ಕಡೆ ಕುಂದಾಪುರ ಸೈಡಲ್ಲೆಲ್ಲ ಭಾರಿ ಫೇಮಸ್ ಇದು ನೀರ್ ದೋಸೆ. ಸೊ ನೀರ್ ದೋಸೆ ಜೊತೆ ನೀವು ಈ ಫೋರ್ಕ್ ಕರಿನ ತಿಂದ್ರೆ ತುಂಬಾ ಚೆನ್ನಾಗಿದೆ. ನಮ್ಮ ಸವಿತಾ ಪೌಡರ್ ರೈಸ್ ಇದೆಯಾ ಟೇಸ್ಟ್ ನಮ್ಮ ದೋಸೆ ದೊಟ್ಟಿಗೆ ಬಾರಿ ಸೂಪರ್ ಅಂದ್ರೆ ಸೂಪರ್ ಸೂಪರ್ ನಿಕಲ್ ಮಲ್ಪ್ಲೆ ಬಾರಿ ಶೋಕ್ ಆತಂದ್ರೆ ಏರ್ ಪುರ ಫೋರ್ಕ್ ತಿನ್ಪಾರ ಒಂದು ಮೆಥಡ್ ಫಾಲೋ ಮಾಡ್ತೇವಲ್ಲ ಟ್ರೈ ಮಲ್ಪ್ಲೆ ಪಕ್ಕ ಕಮೆಂಟ್ ಮಲ್ಪ್ಲೆ. ಓಕೆ ಇದು ಬ್ಯಾಚುಲರ್ ನಕ್ಲೆ ಬಾರಿ ಈಸಿ ಆತ ಬ್ಯಾಚುಲರ್ ನಕ್ಲೆ ಈಸಿ ಮನ್ಕೊಳ್ಳಿ ಏರ್ ಪುರ ಪಂಡ ಮಾತಿರ್ಲ ಫೋರ್ಕ್ ತಿನ್ಪು ಜಿರ್ ಏರ್ ಪುರ ತಿನ್ಪೇರ್ ಅಕಲ ಇನ್ನು ಮೆಥಡ್ ಅನ್ನು ಫಾಲೋ ಮನ್ಕೊಳ್ಳಿ. ಕೃಷ್ಣ ಬೆಳ್ಳುಳ್ಳಿ ಚೋಳಿದೆ ತೊಂದ್ರೆ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಒಂದು ಕಲೆ ಚೋಲ್ಲೆಪ್ಪ ಮೂರೊಮ್ಮೆ ನೀಟ ಚೋಲ್ಲೆ ಇಟ್ಕೊರು ಹಂಚತ್ತೆ ಕೃಷ್ಣ ನೀರುಳ್ಳಿ ಬಾರೀ ಬಂಗಡು ಮೂರೊಂದು ಉಳ್ಳಿ ಹೊಸ ಸ್ಟೈಲ್ ಇರಲ್ಲ ನೀರುಳ್ಳಿ ಮೂರೇ ಗೊತ್ತಿದ್ದಂಡ ಈ ವಿಡಿಯೋ ತುದ್ದು ಕಲ್ಪುಲೆ ಒಂದು ಬರೀ ಅಪರೂಪ ಬ್ಯಾಚುಲರ್ ರೈ ಫುಡಿಂಚಿನ ನೀರುಳ್ಳಿ ಟೊಮೆಟೋ ಬರೋ ಒಟ್ಟಿ ಒಂಜೆ ಲೆಕ್ಕ ಮೂರು ಅದಕ್ಕೆ ಹೆಂಚಿನ ಶೇಪು ಓಲಾಪುಂಡು ಇಂಜಂಬ್ರು ನಿಮಗೆ ಇದು ಬೆಳ್ಳುಳ್ಳಿ ಅಂತ ಹೇಳ್ತಾರೆ ತುಳುವಲ್ಲಿ ಬೆಳ್ಳುಳ್ಳಿ ಕನ್ನಡದಲ್ಲಿ ಬೆಳ್ಳುಳ್ಳಿ ಅಷ್ಟು ನೀರುಳ್ಳಿ ಪೋಲಿ ಇಂಜೆಕ್ಷನ್ ಬರ್ತದೆ ಮರಗಟ್ಟದ ಇದು ಕೂಡ ನೀರುಳ್ಳಿ ಅದು ಕೊಡ್ಸಿ ಇದು ಯಾವ ಆಮ್ಲೆಟ್ ಆಮ್ಲೆಟ್ ಮೂರು ಬೆಳ್ಳುಳ್ಳಿ ಬೋಡ ಆತೆ ಪೂರ ಬೋಡ ಕೃಷ್ಣ ಪೂರ ಬೋಡ ಬೆಳ್ಳುಳ್ಳಿ ಈ ಆತ ಬೋರ್ಕ್ ಸ್ಪೆಷಲಿಸ್ಟ್ ಬೆಳ್ಳುಳ್ಳಿ ಎಷ್ಟು ಹಾಕ್ತೇವೆ ಅಷ್ಟು ಒಳ್ಳೆ ಅದ ಯಾವ್ದಾಗ ಒಳ್ಳೇದು ಅಂಜ ಬಂದು ಒಂದು ಕೆಜಿ ಬಾಡ್ರಿ ಅವ್ರಿ ಸ್ವಲ್ಪ ಹಲ್ಲುಪ್ಪು ಆಮೇಲೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಮಾಡ್ತಾವ ಕನ್ನಡ ಇಡುವೆ ತುಳುಡ್ದಾದ ಅಂತ ನೀವು ಫಲಕ್ಕೆ
ಬೆಳ್ಳುಳ್ಳಿ ಬೆಳ್ಳುಳ್ಳಿ ತುಳುಟ್ಟು ಇಂಗ್ಲೀಷ್ ಇಂಜಾನ್ ಬಿಡಿ ಕೃಷ್ಣ ಕೃಷ್ಣ ಇಂಗ್ಲೀಷ್ ಇಂಜಾನ್ ಬಿಡಿ ಇಂಜಾರ ವೈಕ್ ಬೆಳ್ಳುಳ್ಳಿ ಇಂಜಾನ್ ಹತ್ತು ಈರುಳ್ಳಿ ಇಂಜಾನ್ ಬಿಡಿ ಆನಿಯನ್ ಪಕೋಡನಾ ಚೇಂಜ್ ಮಾಡಿದೆ ಇರುತ್ತೆ ಓಕೆ ಓಕೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವೀಡಿಯೋನ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲೋ ಖಂಡಿತ ನೀವು ಸಬ್ಸ್ಕ್ರೈಬ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕಂದ್ರೆ ನಮಗೆ ಸಪೋರ್ಟ್ ಮಾಡಬೇಕಂತ ಕೇಳ್ಕೊಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಬಾಯ್ ಬಾಯ್.